ಹೃದಯದ ಆರೋಗ್ಯಕ್ಕಾಗಿ ಈ ಮೂರು ಪ್ರಾಣಾಯಾಮಗಳನ್ನು ಪ್ರತಿದಿನ ಪ್ರಾಕ್ಟೀಸ್ ಮಾಡಿರಿ ನಮಸ್ತೆ ನಾನು ಮಂಜುಳ ನಿಮ್ಮ ಯೋಗ ಕೋಚ್ ಹೃದಯದ ಆರೋಗ್ಯಕ್ಕಾಗಿ ಕೆಲವು ಆಸನಗಳನ್ನು ಕೂಡ ನಾನು ಮಾಡಿ ಹಾಕಿದ್ದೀನಿ ಸೊ ಅವುಗಳನ್ನು ಪ್ರಾಕ್ಟೀಸ್ ಮಾಡಿರಿ ನಂತರ ಅದ್ರ ಜೊತೆಗೆ ಈ ಪ್ರಾಣಾಯಾಮಗಳನ್ನು ಕೂಡ ಪ್ರಾಕ್ಟೀಸ್ ಮಾಡ್ರಿ ಇಲ್ಲಪ್ಪ ನನಗೆ ಆಸನಗಳನ್ನು ಇಲ್ಲ ಟೈಮ್ ಇಲ್ಲಪ್ಪ ಅಂತಂದ್ರೆ ಪ್ರತಿದಿನ ಈ ಮೂರು ಪ್ರಾಣಾಯಾಮಗಳನ್ನು ಪ್ರಾಕ್ಟೀಸ್ ಮಾಡಿರಿ ಭಾಳ ಏನು ಟೈಮ್ ಇಡಂಗಿಲ್ಲ ಕೇವಲ ಪ್ರಾಣಾಯಾಮ ಪ್ರಾಕ್ಟೀಸ್ ಮಾಡೋಕೆ ಕೇವಲ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಟೈಮ್ ಹಿಡಿಬಹುದು ಸೊ ಈ ಪ್ರಾಣಾಯಾಮಗಳನ್ನ ಪ್ರಾಕ್ಟೀಸ್ ಮಾಡ್ರಿ ಸೊ ಈ ಪ್ರಾಣಾಯಾಮ ನೀವು ಕೂತಾದ್ರೂ ಮಾಡ್ಬೋದು ಅಥವಾ ಚೇರ್ ಮೇಲೆ ಕೂತಾದ್ರೂ ನೀವು ಪ್ರಾಕ್ಟೀಸ್ ರೀ ಸೊ ಈ ಏನದಲ್ಲಿ ಮೂರು ಪ್ರಾಣಾಯಾಮ ಪರ್ಟಿಕ್ಯುಲರ್ ಆಗಿ ಹೃದಯದ ಆರೋಗ್ಯಕ್ಕೋಸ್ಕರ ಇವು ಭಾಳ ಅಂದ್ರೆ ಭಾಳ ನಮ್ಗೆ ಹೆಲ್ಪ್ ರೀ ಇವು ಮೊದಲೇ ಪ್ರಾಣಾಯಾಮ ಶೀತಲಿ ಪ್ರಾಣಾಯಾಮ ಸೊ ಪ್ರಾಣಾಯಾಮ ಮಾಡೋಕ್ಕಿಂತ ಮೊದಲು ನಮ್ಮ ದೇಹ ಮತ್ತು ಮನಸ್ಸನ್ನು ಶಾಂತಗೊಳಿಸ್ಬೇಕು ಸೊ ಅದಕ್ಕಾಗಿ ಎರಡು ಕೈಗಳ ಚಿನ್ನ ಮುದ್ರೆ ಇಟ್ಕೋರಿ ಆಮೇಲೆ ಬೆನ್ನು ಕತ್ತು ಕಣ್ಣುಗಳನ್ನು ಕಣ್ಣುಗಳನ್ನ ಮುಚ್ಚಿರೀ ಮುಖದಾಗ್ ನಗು ಇರ್ಲಿ ಸೊ ಈ ಪ್ರಾಣಾಯಾಮ ನೀವು ಕೆಳಗೆ ಕೂತ್ಕೊಂಡಾದರೂ ಮಾಡ್ರಿ ಅಥವಾ ಚೇರ್ ಅದು ಕೂತ್ಕೊಂಡ್ರು ಮಾಡಬಹುದು ಸಹಜವಾದ ಉಸಿರಾಟ ಇರ್ಲಿ ನಿಮ್ಮ ದೇಹ ಮತ್ತು ಮನಸ್ಸನ್ನು ಶಾಂತಗೊಳಿಸ್ರಿ ನಿಮ್ಮ ಉಸಿರಾಟ ಕ್ರಿಯೆಯನ್ನು ಶಾಂತಗೊಳಿಸ್ರಿ ನಿಮ್ಮ ಉಸಿರಾಟದ ಕಡೆ ಗಮನ ಹರಿಸ್ರಿ ಸಹಜವಾಗಿರ್ಲಿ ಉಸಿರಾಟ ಈಗ ಒಂದು ಬಾರಿ ದೀರ್ಘ ಉಸಿರನ್ನ ತೆಗೆದುಕೊಂಡು ಪೂರ್ತಿ ಉಸಿರು ತಗೋರಿ ಆಮೇಲೆ ನಿಧಾನವಾಗಿ ಪೂರ್ತಿಯಾಗಿ ಉಸಿರನ್ನ ಹೊರಗಾಕ್ತೀರಿ ಬ್ರೀತ್ ಬ್ರೀದ್ ಔಟ್ ರಿಲ್ಯಾಕ್ಸ್ ಕಣ್ಗಳನ್ನ ತೆರಿತೀರಿ ಈ ಮೂರು ಪ್ರಾಣಾಯಾಮಗಳು ಹೃದಯವನ್ನು ಹೆಂಗೆ ಆರೋಗ್ಯವಾಗಿ ಇಟ್ಕೊಳಕೆ ಹೆಲ್ಪ್ ಮಾಡ್ತಾವ್ ಅನ್ನೋದನ್ನ ಸೊ ಪ್ರಾಣಾಯಾಮದ ಒಂದೊಂದು ಪ್ರಾಣಾಯಾಮದ ನಂತರ ಇದರ ಬೆನಿಫಿಟ್ ಹೇಳ್ತಾ ಹೇಳ್ತಾ ರೀ ಸೊ ಮೊದಲೇ ಪ್ರಾಣಾಯಾಮ ಶೀತಲಿ ಪ್ರಾಣಾಯಾಮ ಸೊ ಅದಕ್ಕಾಗಿ ಎರಡು ಕೈಗಳು ಚಿಮದ್ರ ಇಟ್ಕೋರಿ ಈ ರೀತಿ ತೊಡೆ ಮೇಲೆ ಇಟ್ಕೊಂಡಿರ್ತೀರಿ ನೀವು ಕಣ್ಣು ಮುಚ್ಕೊಂಡು ಇದು ಮಾಡ್ಬೋದು ನೀವು ಫಸ್ಟ್ ಯಾವ ರೀತಿ ಮಾಡ್ಬೇಕಂತ ಇಲ್ಕೋರಿ ನಂತರ ಮಾಡ್ರಿ ಮೊದಲ ಶೀತಲಿ ಪ್ರಾಣಾಯಾಮ ನಾವು ನಾಲ್ಗೆ ಮುಖಾಂತರ ಉಸಿರು ತಗೋತೀವಿ ನಂತರ ನಾಲ್ಗೆಯನ್ನ ಹೊರಗೆ ಹಾಕಿ ಫೋಲ್ಡ್ ಮಾಡ್ತೇವಿ ಸೊ ಅಲ್ಲಿಂದ ಉಸಿರು ತಗೋತೇವ್ರಿ ನಂತರ ಉಸಿರು ತಗೊಂಡು ನಾಲಿಗೆಯನ್ನು ಒಳಗೆ ಹಾಕಿ ಬಾಯಿ ಮುಚ್ಚಿ ಮೂಗಿನ ಮುಖಾಂತರ ಉಸಿರನ್ನ ಹೊರಗೆ ಹಾಕ್ತೇವೆ ಫಸ್ಟ್ ನಾಲಿಗೆ ಹೊರಗೆ ಹಾಕ್ರಿ ಫೋಲ್ಡ್ ಮಾಡ್ಕೋರಿ ಇಲ್ಲಿಂದ ಉಸಿರು ತಗೋತೀರಿ ನಾಲಿಗೆ ಒಳಗೆ ಹಾಕ್ರಿ ಬಾಯಿ ಮುಚ್ಕೋರಿ ಮೂಗಿನ ಮುಖಾಂತರ ಉಸಿರನ್ನ ಹೊರಡ್ರಿ ಈ ರೀತಿ ಶೀತಲಿ ಪ್ರಾಣಾಯಾಮ ಹತ್ತರಿಂದ ಹದಿನೈದು ಬಾರಿ ಪ್ರಾಕ್ಟೀಸ್ ಮಾಡ್ರಿ ಅಕಸ್ಮಾತ್ ನಾಲಿಗೆ ಏನತ್ತಲ್ಲಿ ಫೋಲ್ಡ್ ಮಾಡೋಕೆ ಆಗ್ಲಿಲ್ಲ ಅಂತಂದ್ರೆ

ಏನು ಫೋಲ್ಡ್ ಆಗತ್ತೈತಲ್ಲ ಸೊ ಅದು ಪ್ರಾಕ್ಟೀಸ್ ಆಗ್ತೈತ್ರಿ ನಂತರ ಏನು ನೀವು ಉಸಿರು ತಗೋತಿರಲ್ಲ ನಾಲ್ಗಿನ ಫೋಲ್ಡ್ ಮಾಡ್ಕೊಂಡು ಸಂತ ಸೌಂಡ್ ಬರಲಿ ಈ ರೀತಿ ಸೌಂಡ್ ಬರಲಿವಿ ಆಮೇಲೆ ದೀರ್ಘವಾಗಿ ಬಹಳಷ್ಟು ಉಸಿರು ತಗೋರಿ ಹೊಟ್ಟೆ ಭಾಗ ತುಂಬಷ್ಟು ನಂತರ ನಾಲಿಗೆ ಒಳಗೆ ಹಾಕಿ ಮೂವಿನ ಮುಖಾಂತರ ಏನು ಉಸಿರು ಬಿಡ್ತಿಲ್ಲ ಸೊ ನಿಧಾನವಾಗಿ ಪೂರ್ತಿಯಾಗಿ ಉಸಿರನ್ನ ಹಾಕ್ರಿ ಅವಸರ ಮಾಡಕ್ಕೆ ಹೋಗ್ಬೇಡ್ರಿ ಸೊ ಈ ಪ್ರಾಣಾಯಾಮ ಯಾವ ರೀತಿ ಹೆಲ್ಪ್ ಆಕೇತಂತಂದ್ರ ಇದೊಂದು ಕೂಲಿಂಗ್ ಬ್ರೆತ್ ಪ್ರಾಣಾಯಾಮ ಸೊ ಈ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ದೇಹ ಮತ್ತು ಮನಸ್ಸು ತಂಪು ಆಗ್ತೈತಿ ಹಾಗೆ ಹೃದಯದ ಬಡಿತ ಮತ್ತು ರಕ್ತದೊತ್ತಡ ಏನೈತಲ್ಲ ಸೊ ಅದು ಕಡಿಮೆ ಆಗಕ್ಕೆ ಈ ಪ್ರಾಣಾಯಾಮ ಹೆಲ್ಪ್ ಮಾಡ್ತೈತಿ ಹಾಗೆ ನಮ್ಮ ದೇಹದಲ್ಲಿ ವಿಷಕಾರಿ ವಸ್ತುಗಳನ್ನ ಹೊರಗಾಕ ಸಹಾಯ ಮಾಡ್ತೈತಿ ಇದು ಸೊ ನೆರಣೆದ್ದು ಚಂದ್ರಬೇದನ ಪ್ರಾಣಾಯಾಮ ಸೊ ಈ ಪ್ರಾಣಾಯಾಮದಾಗ ನಾವು ಏನ್ ಮಾಡ್ತೇವ್ರಿ ಅಂತಂದ್ರೆ ಎಡ ಹೊರಳೆ ಮೂಲಕ ಉಸಿರನ್ನ ತೆಗೆದುಕೊಳ್ಳೋದು ಹೊರಳೆ ಮೂಲಕ ಉಸಿರನ್ನ ಹೊರಗೆ ಹಾಕುತ್ತೆ ಕೇವಲ ಉಸಿರು ತಗೋದು ಎಡಕ್ಕ ಉಸಿರನ್ನ ಹಾಕೋದು ಬಲಕ್ಕ ಸೊ ಅದಕ್ಕಾಗಿ ಎಡಗೈ ಹೆಚ್ಚಿನ ಮುದ್ರ ಬಲಗೈ ನಾಸಿಕ ಮುದ್ರ ಈ ರೀತಿ ಕೈ ತಗೊಂಡು ಇವೆರಡು ಫಿಂಗರ್ ಫೋಲ್ಡ್ ಮಾಡ್ರಿ ಆಮೇಲೆ ಕೈಯನ್ನ ಹೊಳಿಸಿ ಎದೇಕ್ ತಾಗಸ್ರಿ ಕೈನ ಈ ರೀತಿ ಇಟ್ಕೊಂಡು ಮಾಡಕ್ ಹೋಗ್ಬೇಡ್ರಿ ಕೈ ಪೇನ್ ಆಗ್ತೀರಿ ಸೊ ಈ ರೀತಿ ಇಟ್ಕೋಬೇಕು ಆಮೇಲೆ ಮುಖ ನಿಮ್ಮ ತಲೆ ಏನೈತಲ್ಲ ಸೊ ಎದುರಿಗೆ ನೀವು ಎದುರಿಗೆ ನೋಡ್ತಾ ಇರಬೇಕು ಆಮೇಲೆ ಮುಖ ಉಸಿರು ತೊಗೊಂಡ್ ಕೆಳಗೆ ಹಾಕೋದು ಮ್ಯಾಲ್ ಮಾಡೋದು ಈ ರೀತಿ ಮಾಡಕ್ಕೆ ಹೋಗ್ಬೇಡ್ರಿ ಸೊ ಎದುರಿಗೆ ಇರ್ಲಿ ಕಣ್ಣುಗಳನ್ನು ಮುಚ್ಕೊಂಡು ಮಾಡಿರಿ ಚಂದ್ರಬೇದನ ಪ್ರಾಣಾಯಾಮ ಸೊ ಈ ಪ್ರಾಣಾಯಾಮ ಮಾಡೋ ಮುಂದೆ ಬಲ ಹೊರಳನ್ನ ಕ್ಲೋಸ್ ಮಾಡ್ಕೋರಿ ಸೊ ಬಾಳ ಒತ್ತಾಕ್ ಹೋಗ್ಬೇಡ್ರಿ ಪ್ರೆಸ್ ಮಾಡಕ್ ಹೋಗ್ಬೇಡ್ರಿ ಮೂಗಿನ ಹೊರಳನ್ನ ಕೇವಲ ಕ್ಲೋಸ್ ಮಾಡ್ಕೋರಿ ಸೊ ಎರಡು ಹೊರಳೆ ಮೂಲಕ ಉಸಿರು ತಗೋತೀರಿ ಹೊಟ್ಟೆ ಭಾಗ ತುಂಬಷ್ಟು ಎದೆ ಭಾಗ ತುಂಬಷ್ಟು ಉಸಿರನ್ನ ತೆಗೆದ್ಕೊಳ್ರಿ ಉಸಿರು ತಗೊಂಡು ಹೋಲ್ಡ್ ಮಾಡಿ ಉಸಿರನ್ನ ನಂತರ ಹೊರಳನ್ನ ಕ್ಲೋಸ್ ಮಾಡ್ಕೊರಿ ಹೊರಳನ್ನ ಓಪನ್ ಮಾಡ್ಕೊಂಡು ಹೊರಳ ಮೂಲಕ ಉಸಿರನ್ನ ನಿಧಾನವಾಗಿ ಪೂರ್ತಿಯಾಗಿ ಹೊರಗಾಕ್ರಿ ಮತ್ತೆ ಬಲಹೊಳೆ ಕ್ಲೋಸ್ ಮಾಡ್ಕೊಳ್ಳೋದು ಎರಡಹೊಳೆ ಮೂಲಕ ಉಸಿರನ್ನ ಹೊರಗೆ ಹಾಕೋದು ಮತ್ತೆ ಬಲಹೊಳನ ಕ್ಲೋಸ್ ಮಾಡ್ಕೋರಿ ಎರಡಹೊಳೆ ಮೂಲಕ ಉಸಿರನ್ನ ತೇದ್ಕೊತೀರಿ ನಿಧಾನವಾಗಿ ತಗೋರಿ ಅವಸರ ಮಾಡಕ್ ಹೋಗ್ಬೇಡ್ರಿ ಎರಡೊಳೆನ ಕ್ಲೋಸ್ ಮಾಡ್ಕೋರಿ ಬಲಹೊಳೆನ ಓಪನ್ ಮಾಡ್ಕೋರಿ ಅಲ್ಲಿಂದ ಉಸಿರನ್ನ ಹಾಕ್ರಿ ಮತ್ತೆ ಬಲ ಕ್ಲೋಸ್ ಎರಡು ಕೋಪನ್ ಎರಡಹೊಳೆ ಮೂಲಕ ಉಸಿರು ತಗೋರಿ ಎರಡು ಕ್ಲೋಸ್ ಬಲ ಓಪನ್ ಬಲಹೊಳೆ ಉಸ್ರನ್ನ ಉಸಿರನ್ನ ಹಾಕ್ರಿ ಉಸಿರು ತಗೋ ಮುಂದ ಬಿಡೋ ಮುಂದ ಅವಸ್ರ ಮಾಡಕ್ ಹೋಗ್ಬೇಡ್ರಿ ಈ ಪ್ರಾಣಾಯಾಮ ಮಾಡೋದ್ರಿಂದ ಲೋ ಬಿ ಪಿ ಬ್ಯಾಲೆನ್ಸ್ ಆಗ್ತೈತಿ ಪ್ಯಾರಾಸಿಂಪಥೆಟಿಕ್ ನರಮಂಡಲ ಏನತ್ತಲ್ಲ ಅದು ಸ್ಟಿಮ್ಯುಲೇಟ್ ಆಗ್ತೈತಿ ಆಮೇಲೆ ಕಾಮಿಂಗ್ ಮಾಡಲಿಕ್ಕೆ ಈ ಪ್ರಾಣಾಯಾಮ ಪ್ರಮೋಟರ್ ಮಾಡ್ತೈತ್ರಿ ಕಾಮಿಂಗ್ ಎಫೆಕ್ಟ್ ಅನ್ನ ಪ್ರಮೋಟ್ ಮಾಡ್ತೈತಿ ಹಾಗೆ ದೇಹದಲ್ಲಿ ಒತ್ತಡದ ಪ್ರತಿಕ್ರಿಯೆಯನ್ನು ಕಡಿಮೆ ರೀ ಇದು ಸೊ ಈ ಪ್ರಾಣಾಯಾಮನ ಹತ್ತರಿಂದ ಹದಿನೈದು ಬಾರಿ ಮಾಡ್ರಿ ಹಾಗೆ ಶೀತಲಿ ಪ್ರಾಣಾಯಾಮ ಏನು ಮಾಡಿದಲ್ಲ ಸೊ ಅದು ಕೂಡ ಹತ್ತರಿಂದ ಹದಿನೈದು ಬಾರಿ ಮಾಡ್ರಿ

ಮತ್ತೀಗ ಬಲಹೊಳ ಮೂಲಕ ಉಸಿರು ತಗೋದು ಕ್ಲೋಸ್ ಮಾಡ್ಕೋತೀರಿ ಬಲಕ್ಕ ಎಡಕ್ಕ ಓಪನ್ ಮಾಡ್ತೀರಿ ಅಲ್ಲಿಂದ ಉಸಿರನ್ನ ಹೊರಗಾಕ್ರಿ ಮತ್ತೆ ಉಸಿರು ತಗೋರಿ ಕ್ಲೋಸ್ ಮಾಡ್ಕೋರಿ ಎಡಕ್ಕ ಬಲಕ್ ಓಪನ್ ಮಾಡ್ರಿ ಹೊರಳ ಮೂಲಕ ಉಸಿರನ್ನ ಹೊರಗೆ ಹಾಕ್ತಿರಿ ಈ ರೀತಿ ಇದನ್ನು ಕೂಡ ಹತ್ತರಿಂದ ಹದಿನೈದು ಬಾರಿ ಮಾಡ್ರಿ ನಂತರ ಇದನ್ನೇನೈತಲ್ಲ ಈಗ ಎಡಕ್ಕೆ ತಗೊಂಡ್ರಿ ಕ್ಲೋಸ್ ಮಾಡ್ಕೊಂಡ್ರಿ ಬಲಕ್ಕೆ ಬಿಟ್ರಿ ಆಮೇಲೆ ಬಲಕ್ಕೆ ತಗೊಂಡ್ರಿ ಕ್ಲೋಸ್ ಮಾಡ್ಕೊಂಡ್ರಿ ಎಡಕ್ಕೆ ಬಿಟ್ರಿ ಈ ರೀತಿ ಮಾಡಿದಾಗ ಇದೊಂದು ರೌಂಡ್ ಆತ ಮಾಡಬೇಕು ಸೊ ಈ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ನರಮಂಡಲ ಏನಂತಲ್ಲ ಅದು ಬ್ಯಾಲೆನ್ಸ್ ಆಗ್ತೈತಿ ಆಮೇಲೆ ಒತ್ತಡ ಆತಂಕ ಅದು ಕಡಿಮೆ ಆಗ್ತೈತಿ ಆಮೇಲೆ ಹೃದಯದ ರಕ್ತನಾಳದ ಆರೋಗ್ಯವನ್ನ ಹೆಚ್ಚಿಸ್ತೈತಿ ಸೊ ಸ್ಟ್ರೆಸ್ ಏನೈತಲ್ಲ ಇದೆಲ್ಲ ಕಡಿಮೆ ಆಗ್ತೈತ್ರಿ ಹಾಗೆ ಶ್ವಾಸಕೋಶದ ಸುಧಾರಣೆ ಏನೈತಲ್ಲ ಶ್ವಾಸಕೋಶದ ಕಾರ್ಯ ಅದು ಕೂಡ ಸುಧಾರಣೆ ಆಗ್ತೈತಿ ಪ್ರತಿದಿನ ಈ ಮೂರು ಪ್ರಾಣಾಯಾಮಗಳನ್ನು ಪ್ರಾಕ್ಟೀಸ್ ಮಾಡ್ರಿ ನಿಧಾನವಾಗಿ ಮಾಡ್ರಿ ಈ ವಿಡಿಯೋ ಇಷ್ಟ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಯೋಗ ಸಾಧನೆಗೆ ಜಯವಾಗಲಿ